is ACA, Advanced Corporate Accounting, 4 semester BCom. ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಹುಡುಗರಿದ್ರೆ ಅವರು 2023 ನಲ್ಲಿ ಬಂದಿದ್ರು. ಇದು 5 ಮಾರ್ಕ್ಸ್ ಗೆ ಬರ್ತಿರ್ತಕ್ಕಂತ ಕ್ವಶನ್. ಇದು ಓಲ್ಡ್ ಸಿಲಬಸ್ ಇದು, ಓಕೆನಾ? ಆದ್ರೂ ಚೆನ್ನಾಗಿದೆ. 23 ಬಂದಿರೋದು. ಹೆಂಗಿದೆ ಕ್ವಶನ್ ನೋಡೋಣ. ಜಿಂಕ್ ಕಂಪನಿ ವೆಂಟ್ ಇನ್ ಟು ವಾಲಂಟರಿ ಲಿಕ್ವಿಡೇಷನ್ ವಿತ್ ದ ಫಾಲೋಯಿಂಗ್ ಲಯಬಿಲಿಟೀಸ್ ಆನ್ 31st March 2023. ಸಂಡ್ರಿ ಕ್ರೆಡಿಟರ್ಸ್ 40,000. ಸೆಕ್ಯೂರಿಟೀಸ್ ರಿಯಲೈಸ್ಡ್ ಬೈ ದ ಲಿಕ್ವಿಡೇಟರ್ 3,000. ಅದನ್ನೇ ಸೆಕ್ಯೂರಿಟೀಸ್ ಫಾರ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಸೆಕ್ಯೂರಿಟೀಸ್ ರಿಯಲೈಸ್ಡ್ ಬೈ ದ ಲಿಕ್ವಿಡೇಟರ್ ಇಸ್ 50,000. ನೋಡಿ, 40,000 ಸಾಲ ಮಾಡಿದೀವಿ, 50,000 ರುಪೀಸ್ ಅಸೆಟ್ ಅನ್ನ ಏನಾಗ ಕೊಟ್ಟಿದೀವಿ, ಸೆಕ್ಯೂರಿಟಿ ಯಾಕೆ ಕೊಟ್ಟಿದೀವಿ, ಅಡ ಮಾಡಿದೀವಿ. ಫುಲ್ಲಿ ಸೆಕ್ಯೂರ್ಡ್ ಪಾರ್ಟ್ಲಿ ಸೆಕ್ಯೂರ್ಡ್ ಆಯ್ತು? ಪಾರ್ಟ್ಲಿ ಸೆಕ್ಯೂರ್ಡ್. ಫುಲ್ಲಿ ಸೆಕ್ಯೂರ್ಡ್. 40,000 ಲೋನ್ಗೆ 50,000 ರೂಪಾಯಿ ಅಸೆಟ್ ಕೊಟ್ಟಿದ್ದೀವಿ, ಹೌದಾ? ಫಸ್ಟ್ ಇವರು ಕೊಟ್ಬಿಡ್ಬೇಕಾಗತ್ತೆ. ನೆಕ್ಸ್ಟ್ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್, ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್. ಲಿಕ್ವಿಡೇಟರ್ ಈಸ್ ಎಂಟೈಟಲ್ ಟು ಎ ರೆಮ್ಯುನರೇಷನ್ 3% ಆನ್ ಅಮೌಂಟ್ ರಿಯಲೈಸ್ಡ್, 2% ಆನ್ ಅಮೌಂಟ್ ಪೇಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅದರ್ ದಾನ್ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್. ದ ಅದರ್ ಅಸೆಟ್ಸ್ ರಿಯಲೈಸ್ಡ್ 57,500. ಪ್ರಿಪೇರ್ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್. ಇಷ್ಟೇ ಕೇಳಿರೋದು. ಈಗ ನಾವೇನ್ ಮಾಡಿದ್ರೆ, ಫಸ್ಟ್ ಡೆಬಿಟ್ ಸೈಡ್ ಅಲ್ಲಿ ಅಸೆಟ್ ರಿಯಲೈಸ್ ಟು ಬ್ಯಾಂಕ್ ಅಕೌಂಟ್, ಅಸೆಟ್ಸ್ ರಿಯಲೈಸ್ಡ್ ಎಷ್ಟಿದೆಯಪ್ಪ? 57,500. ಹಾಗೆ ಸೆಕ್ಯೂರಿಟೀಸ್ ರಿಯಲೈಸ್ಡ್ ಸೆಕ್ಯೂರಿಟೀಸ್ ಎಷ್ಟಕ್ಕೆ ಮಾಡಿದೀವಿ? 50,000 ರೂಪಾಯಿ. ಎಷ್ಟಕ್ಕೆ ಮಾಡಿದೀವಿ? 50,000. ಅಲ್ಲಿಗೆ ನಮ್ಮ ಹತ್ರ ಒಟ್ಟು ದುಡ್ಡು ಎಷ್ಟಿದ್ಯಪ್ಪ ಅಂದ್ರೆ 1,07,500. ಅಷ್ಟೇ ಇರೋದು, ಇನ್ನೇನು ಮಾಡಕ್ಕಾಗಲ್ಲ. ಇಷ್ಟರಲ್ಲೇ ನಾವು ಮ್ಯಾನೇಜ್ ಮಾಡಬೇಕು, ಕೊಡಕ್ ಆಗೋದು. ಈಗ ಫಸ್ಟ್ ಪ್ರಯಾರಿಟಿ ಯಾರು ಕೊಡ್ಬೇಕಪ್ಪ ಅಂದ್ರೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡ್ಬೇಕು. ಕರೆಕ್ಟಾ? ಇವ್ರಿಗೆ 40,000 ರೂಪಾಯಿ ಕೊಡ್ಬೇಕು, ಆರಾಮ ಕೊಟ್ಬಿಡ್ಬಹುದು. ಯಾಕೆಂದ್ರೆ 1,07,500 ರೂಪಾಯಿ ದುಡ್ಡಿದೆ, 40,000 ರೂಪಾಯಿ ಕೊಟ್ಬೇಕು. ನೆಕ್ಸ್ಟ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 1,000 ರೂಪಾಯಿ ಆಗಿದೆಯಂತೆ, ಅದನ್ನು ಕೊಟ್ಬಿಡೋಣ. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 1,000 ರೂಪಾಯಿ ಆಗಿದೆ, ಅದನ್ನು ಕೊಟ್ಬಿಡೋಣ. ರೆಮ್ಯುನರೇಷನ್ 3% ಆನ್ ಅಮೌಂಟ್ ರಿಯಲೈಸ್ಡ್ ಅಂತ ಹೇಳಿದ್ದಾರೆ. ಇಲ್ಲಿ ಅಮೌಂಟ್ ರಿಯಲೈಸ್ಡ್ ಅಂದ್ರೆ ಬರೀ ಅದರ್ ಅಸೆಟ್ಸ್ ಮಾತ್ರ ಸೆಕ್ಯೂರಿಟೀಸ್ ಸೇರ್ಕೊಂಡಿದ್ಯಾ, ಏನು ಹೇಳಿಲ್ಲ ಅಂದ್ರೆ ಸೆಕ್ಯೂರಿಟೀಸು ಸೇಲ್ ಇನ್ಕ್ಲೂಡ್ ಆಗಿರುತ್ತೆ. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಇದನ್ನ ಅಂಡರ್ಲೈನ್ ಮಾಡ, 3% ಆನ್ ಅಸೆಟ್ಸ್ ರಿಯಲೈಸ್ಡ್. ನೋಡಿ, ಅಸೆಟ್ಸ್ ರಿಯಲೈಸ್ ಆಗಿರೋದು 1,07,500, ಇದ್ರ ಮೇಲೆ 3% 3,225. ಕರೆಕ್ಟ್ ಏನಪ್ಪಾ? ಹಾಗೆ 2% ಆನ್ ಅಮೌಂಟ್ ಪೇ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅದರ್ ದ್ಯಾನ್ ಪ್ರಿಫರೆನ್ಶಿಯಲ್. ನೋಡಿ, 2% ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಇಲ್ಲಿ ಪ್ರಿಫರೆನ್ಶಿಯಲ್ ಗೆ ಸೇರಿಸ್ಕೊಡೋ ಹಾಗಿಲ್ಲ, ಬಟ್ ಈ ಟೈಮ್ ಅಲ್ಲಿ ಎಷ್ಟು ಕೊಡಬೇಕು, ಎಷ್ಟು ಕೊಡ್ತೀವಿ ಅನ್ನೋದು ಗೊತ್ತಿಲ್ಲ, ಅದಕ್ಕೆ ಅದೊಂದು ಪಾಯಿಂಟ್ ಬಿಟ್ಟಿದ್ದೀವಿ. ನೆಕ್ಸ್ಟ್ ಯಾರು ಕೊಡ್ಬೇಕಪ್ಪ ಅಂದ್ರೆ ಡಿಬೆಂಚರ್ಸ್ ಗೆ ಕೊಡ್ಬೇಕು. ಕರೆಕ್ಟಾ? ಡಿಬೆಂಚರ್ ಹೋಲ್ಡರ್ಸ್ ಗೆ ಏನು ಕೊಡೋದಕ್ಕೆ ಇನ್ಫಾರ್ಮೇಶನ್ ಇಲ್ಲ, ಅದರ ಅರ್ಥ ಡಿಬೆಂಚರ್ಸ್ ಏನು ಇಲ್ಲ. ನೆಕ್ಸ್ಟ್ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಕೊಡ್ಬೇಕು. ಕರೆಕ್ಟಾ? ಎಷ್ಟಿದೆಯಂತೆ? 15,000 ದುಡ್ಡಿದ್ಯಾ ನಮ್ಮ ಹತ್ರ, ಧಾರಾಳವಾಗಿ ಇದೆ, ಕೊಡ್ಬೋದು. ನೆಕ್ಸ್ಟ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡ್ಬೇಕು. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ ಒಟ್ಟು ಎಷ್ಟು ಕೊಡ್ಬೇಕು? 55,000. ಕರೆಕ್ಟ್ ಏನಪ್ಪ? ಬಟ್ ನಮ್ಮ ಹತ್ರ ದುಡ್ಡು ಇದೆಯಾ ಅಷ್ಟು? ಇಲ್ಲ ಸರ್. ಈಗ ಅದು ನೋಡ್ಬೇಕು, ಯಾಕೆಂದ್ರೆ ಇಷ್ಟು ದುಡ್ಡು ಇದೆ ಇದರಲ್ಲಿ 1, 2, 3, 4 ಅಷ್ಟು ಮೈನಸ್ ಮಾಡುದು ಇನ್ನೆಷ್ಟು ಇರುತ್ತಪ್ಪ? 48,275.
ಕರೆಕ್ಟ್ ಸರ್. ನಮ್ಮ ಹತ್ರ ಇರೋ ದುಡ್ಡು ಇಷ್ಟೇ, ಆದ್ರೆ ಕೊಡಬೇಕಾಗಿರೋದು ಎಷ್ಟು? ಅವನ್ ಏನ್ ಹೇಳಿದ್ದಾನೆ, ನೀವು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟು ಅಮೌಂಟ್ ಕೊಡ್ತೀರಾ ಅದ್ರ ಮೇಲೂ 2% ರೆಗ್ಯುಲರೇಷನ್ ಬೇರೆ ಕೊಡಬೇಕು ಅಂತ ಹೇಳಿದ್ದಾರೆ. ಹೌದಾ? ಹಾಗಾದ್ರೆ ಈ 48,275 ಏನಿದೆ ಇದಕ್ಕೆ 2% ಕಮಿಷನ್ ಕೊಡಬೇಕು, 100% ಅಷ್ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡಬೇಕು. ಇದು ಯಾವಾಗ ಮಾಡ್ತೀವಿ ಅಂದ್ರೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ನಾವೆಷ್ಟು ಕೊಡಬೇಕು ಅಷ್ಟು ದುಡ್ಡು ಇಲ್ಲ ಅಂದಾಗ ಮಾತ್ರ ಈ ತರ ಮಾಡಬೇಕು. ಅರ್ಥ ಆಗ್ತಿದ್ಯಾ? ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಸಪೋಸ್ 60,000 ಇತ್ತು ಅಂತ ಇಟ್ಕೊಳ್ಳಿ, ಆಗ 55,000 ಮೇಲೆ 2% ಹಾಕಿ 55,000 ಫುಲ್ ಕೊಟ್ಬಿಡ್ತೀವಿ. ಇನ್ನು ಮಿಕ್ಕಿದ್ದು ದುಡ್ಡು ಮಿಕ್ಕಿದ್ದು ನೆಕ್ಸ್ಟ್ ಆರ್ಡರ್ಗೆ ಹೋಗುತ್ತೆ. ನೆಕ್ಸ್ಟ್ ಯಾರು ಕೊಡ್ಬೇಕು ಅವ್ರು ಕೊಡ್ಬೇಕಾಗುತ್ತೆ. ಅರ್ಥ ಆಗ್ತಿದ್ಯಾ? ಬಟ್ ಇಲ್ಲಿ ಶಾರ್ಟೇಜ್ ಇದೆ ದುಡ್ಡು. ಶಾರ್ಟೇಜ್ ಇದ್ದಾಗ 48,275 ದುಡ್ಡು ಇದೆ, ಇದು 102 2% ಎಷ್ಟು ಆಗುತ್ತೆ? 946.5 ಅಥವಾ 47 ಅಂತ ಹಾಕೋಣ. ಓಕೆನಾ? ಈಗ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಬರುತ್ತೆ ಹೇಳಿ ನೋಡೋಣ. 12 ಇಲ್ಲ ಅಂದ್ರೆ ಒಂದ್ ಕೆಲಸ ಮಾಡಿ, ಒಂದ್ 47,328 ಕರೆಕ್ಟ್ ಆಗಿದೆ. ನಿಮ್ಗೆ ಬರ್ಲಿಲ್ಲ ಅಂದ್ರೆ ಈ ಬ್ಯಾಲೆನ್ಸಿಂಗ್ ಫಿಗರ್ ನಮ್ಮ ಹತ್ರ ದುಡ್ಡು ಎಷ್ಟಿದೆ 48,275 ಅದರಲ್ಲಿ ಇದನ್ನ ಮೈನಸ್ ಮಾಡಿ ಬರೋದೇ ಅಮೌಂಟ್ ಇಲ್ಲಿ. ಕರೆಕ್ಟಾ? ಈಗ 55,000 ಕೊಡಬೇಕಾಗಿತ್ತು, ಆದ್ರೆ ಕೊಟ್ಟಿರೋದವ್ರಿಗೆ 47,328 ಅಲ್ಲಿಗೆ 1 ರೂಪಾಯಿ ಕೊಡಬೇಕಾಗಿತ್ತು. 1 ರೂಪಾಯಿ ಅಷ್ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡಬೇಕು. ಎಷ್ಟು ಸಿಗ್ತಾ ಇದೆ ಅವ್ರಿಗೆ? ಎಷ್ಟು ಓದಿದ್ರು? 0.86 ಅಂದ್ರೆ 1 ರೂಪಾಯಿ ಕೊಡಬೇಕಾಗಿರೋಕೆ 86 ಪೈಸೆ ಮಾತ್ರ ಕೊಡೋದು ದುಡ್ಡಿದೆ. ಅವ್ರು ಬೇರೆ ಇನ್ನೆಲ್ಲೂ ಹೋಗಕ್ಕಾಗಲ್ಲ, ಯಾಕಂದ್ರೆ ಕೋರ್ಟ್ ಹೇಳಿದೆ ಇಷ್ಟೇ ಇರೋದು ಇಷ್ಟ ಆಗಬೇಕು ಅಷ್ಟೇ. ಮಿಕ್ಕಿದೇನಾದ್ರೂ ಇಲ್ಲ ನನಗ್ ಗೊತ್ತಿಲ್ಲ, ಇರೋದೇ ದುಡ್ಡು ಅಷ್ಟು. ಬೇಕಾದ್ರೆ ತಗ, ಇಲ್ಲಾಂದ್ರೆ ಬಿಟ್ಟೋದ್ರೆ ನೆಕ್ಸ್ಟ್ ಆರ್ಡರ್ ಬರೋರು ಕೊಡ್ತೀವಿ. ಅರ್ಥ ಆಗ್ತಿದ್ಯಾ? ಸೊ ಇಷ್ಟು 2023 ಬ್ಯಾಂಗ್ಳೂರ್ ಯೂನಿವರ್ಸಿಟಿಗೆ 5 ಮಾರ್ಕ್ಸ್ ಗೆ ಕೊಟ್ಟಿರ್ತಕ್ಕಂತ ಕ್ವಶನ್. ದಯವಿಟ್ಟು ವಿಡಿಯೋ ಲೈಕ್ ಆಗಿದ್ರೆ ಎಲ್ಲರೂ ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ಅರ್ಥ ಆಗ್ತಾ ಇದೆಯಾ, ನೀವು ಏನ್ ಮಾಡ್ಬೇಕು, ಲೈಕ್ ಬಟನ್ ಒತ್ತೋದನ್ನ ಮರಿಬಾರ್ದು. ಲೈಕ್ ಆಗಿದ್ರೆ, ಇಲ್ಲ ಅಂದ್ರೆ ಏನು ಹೊಡಿಯಕ್ ಹೋಗ್ಬೇಡಿ. ಲೈಕ್ ಆಗಿದ್ರೆ ಮತ್ತೆ ದಯವಿಟ್ಟು ಲೈಕ್ ಅಂತ ಹೊಡೀರಿ. ಕಮೆಂಟ್ ಬಾಕ್ಸ್ ಅಲ್ಲಿ ಏನಾದ್ರು ಹಾಕಿ, ಸರ್ ಇನ್ನೂ ಚೆನ್ನಾಗಿ ಮಾಡಿ, ಈ ತರ ಮಾಡಿ, ಆ ತರ ಮಾಡಿ, ನಮ್ ಕಾಲೇಜಲ್ಲಿ ಬೇರೆ ತರ ಮಾಡಿಸಿದ್ರು ಏನಾದ್ರು ಇದ್ರು ಅದ್ರನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಕಮೆಂಟ್ ಅಲ್ಲಿ ಓದ್ಬಿಟ್ಟು ನಿಮ್ಗೆ ಒಂದಷ್ಟು ರಿಪ್ಲೈ ಬೇಕಾದ್ರೆ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್.